ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ TET ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಕನ್ನಡ ಭಾಷಾ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಎರಡನೇ ವಿಡಿಯೋ ಆಗಿದೆ. ಒಂದನೇ ವಿಡಿಯೋ ಯಾರು ನೋಡಿಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲರೂ ಆ ವಿಡಿಯೋನ ನೋಡಿ ಹಾಗೆ ನಮ್ಮ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಇಲ್ಲಿ ಬೋಧನಾ ಸಂಪನ್ಮೂಲಗಳು, ಹಿಂದಿನ ವಿಡಿಯೋದಲ್ಲಿ ಪದ್ಯ ಬೋಧನೆ, ವ್ಯಾಕರಣ ಬೋಧನೆ ಇದರ ಬಗ್ಗೆ ತಿಳಿಸಿದ್ದೇನೆ. ಇಲ್ಲಿ ಬೋಧನಾ ಸಂಪನ್ಮೂಲಗಳು ಅಂದರೆ ಕನ್ನಡ ಭಾಷೆಯನ್ನು ನಾವು ಬೋಧನೆ ಮಾಡಬೇಕಪ್ಪ ಅಂದರೆ ಯಾವ ರೀತಿಯ ಸಂಪನ್ಮೂಲಗಳನ್ನು ಒಳಗೊಂಡಿರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಬೋಧನಾ ಸಂಪನ್ಮೂಲಗಳು ಇದರ ಅರ್ಥ ಏನಪ್ಪ ಅಂದರೆ ಬೋಧನೆಯಲ್ಲಿ ಮಕ್ಕಳು ಕಲಿಕೆಗೆ ಅನುಕೂಲವಾಗುವಂತಹ, ಕಲಿಕೆಯನ್ನು ಉತ್ತೇಜಿಸುವಂತಹ ವಿಷಯವನ್ನು ಪರಿಣಾಮಕಾರಿಯಾಗಿ ತಿಳಿಸಲು ಬಳಕೆ ಮಾಡುವ ಸಾಧನಗಳಿಗೆ ಬೋಧನಾ ಸಂಪನ್ಮೂಲಗಳು ಎಂದು ಕರೆಯಲಾಗುತ್ತದೆ. ಅಂದರೆ ಬೋಧನೆಯಲ್ಲಿ ಮಕ್ಕಳಿಗೆ ಕಲಿಕೆಗೆ ಅನುಕೂಲವಾಗುವಂತೆ, ಮಕ್ಕಳು ನಾವು ಪಾಠ ಮಾಡುವಾಗ ಮಕ್ಕಳಿಗೆ ಅನುಕೂಲವಾಗುವಂತಹ ಒಂದು ಕಲಿಕೆಯನ್ನು ಉತ್ತೇಜಿಸುವಂತಹ, ಅವರಲ್ಲಿ ಕಲಿಯಲು ಆಸಕ್ತಿ ಅವಧಾನವನ್ನು ಕೇಂದ್ರೀಕರಿಸಲಿಕ್ಕೆ, ವಿಷಯವನ್ನು ಪರಿಣಾಮಕಾರಿಯಾಗಿ ತಿಳಿಸಲು ಮತ್ತು ವಿಷಯದ ಒಂದು ವಿವರಣೆಯನ್ನು ಬಹಳ ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳಿಗೆ ನಾವು ತಿಳಿಯಪಡಿಸಲಿಕ್ಕೆ ನಮಗೆ ಕೆಲವು ಸಂಪನ್ಮೂಲಗಳು ಬೇಕಾಗ್ತವೆ. ಅಂತಹ ಸಂಪನ್ಮೂಲಗಳಿಗೆ ನಾವೇನಂತ ಕರಿತೀವಪ್ಪ ಅಂದರೆ ಬೋಧನಾ ಸಂಪನ್ಮೂಲಗಳು ಅಂತ ಕರಿತೀವಿ. ಈ ಬೋಧನಾ ಸಂಪನ್ಮೂಲದ ಅನುಕೂಲಗಳು ಏನಪ್ಪ ಅಂದರೆ ಇದರಿಂದ ಯಾವ ರೀತಿಯ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ, ವಿಷಯ ವಸ್ತು ಬೇಗ ಅರ್ಥವಾಗುವುದು, ಬೋಧನಾ ಅಥವಾ ಬೋಧನಾ ಪಾಠೋಪಕರಣಗಳು ಇದ್ದರೆ ವಿಷಯ ವಸ್ತು ಬೇಗ ಅರ್ಥವಾಗುತ್ತೆ ವಿದ್ಯಾರ್ಥಿಗಳಿಗೆ. ನಂತರ ಕಲಿತ ವಿಷಯ ದೀರ್ಘಕಾಲ ನೆನಪಿನಲ್ಲಿಟ್ಟುಕೊಳ್ಳಲು ಸಹಾಯಕ. ಈ ಒಂದು ಬೋಧನಾ ಸಂಪನ್ಮೂಲದಿಂದ ಅಥವಾ ಪಾಠೋಪಕರಣದಿಂದ ಕಲಿತಂತಹ ವಿಷಯ ದೀರ್ಘಕಾಲದವರೆಗೆ ನೆನಪಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಇರುತ್ತದೆ. ಶಿಕ್ಷಕರ ಶ್ರಮ ಕಡಿಮೆಯಾಗುವುದು, ಬೋಧನೋಪಕರಣದಿಂದ ಶಿಕ್ಷಕರ ಒಂದು ಶ್ರಮ ಏನಪ್ಪ ಅಂದರೆ ಸ್ವಲ್ಪ ಕಡಿಮೆಯಾಗುತ್ತದೆ. ನಂತರ ಉದಾಹರಣೆ, ತರಗತಿಯಲ್ಲಿ 2000 ಪದಗಳನ್ನು ಬಳಕೆ ಮಾಡುವುದಕ್ಕಿಂತ ಒಂದು ಬೋಧನಾ ಉಪಕರಣವನ್ನು ಬಳಕೆ ಮಾಡುವುದು ಉತ್ತಮ. ನೋಡ್ರಿ, 2000 ಪದ ಹೇಳೋದಕ್ಕಿಂತ ಆ ಪದವನ್ನು ಒಳಗೊಂಡಿರುವಂಥ ಒಂದು ಯಾವುದಾದ್ರೂ ಒಂದು ಚಾರ್ಟನ್ನು ನಾವು ತೋರಿಸಿ ಪಾಠ ಮಾಡೋದ್ರಿಂದ ಇಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳಲ್ಲಿ ಕಲಿಕೆ ಬಹಳ ಆಸಕ್ತಿಕರವಾಗಿ ಕಲಿಯಲಿಕ್ಕೆ ಉಂಟಾಗುತ್ತದೆ. ವಿದ್ಯಾರ್ಥಿಯಲ್ಲಿ ದೀರ್ಘಕಾಲ ಅವಧಾನ ಕೇಂದ್ರೀಕರಿಸುವುದಕ್ಕೆ ಸಹಾಯಕ. ಬೋಧನಾ ಸಂಪನ್ಮೂಲದಿಂದ ಅಥವಾ ಪಾಠೋಪಕರಣದಿಂದ ವಿದ್ಯಾರ್ಥಿಗಳಲ್ಲಿ ದೀರ್ಘಕಾಲ ಅವಧಾನವನ್ನು ನಾವು ಕೇಂದ್ರೀಕರಿಸ್ಬೋದು. ಯಾವುದಾದ್ರೂ ಒಂದು ಭಾವಚಿತ್ರ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಪದಗಳ ಚಾರ್ಟ್ ಇರ್ಬೋದು, ಮತ್ತು ಈ ರೀತಿಯ ಸಂಪನ್ಮೂಲಗಳನ್ನು ನಾವು ಇಟ್ಕೊಂಡು ಪಾಠ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಕಲೀಲಿಕ್ಕೆ ಮತ್ತು ಅವರ ಗಮನವನ್ನು ನಾವು ಕೇಂದ್ರೀಕರಿಸ್ಬೋದು, ಅವರ ಅವಧಾನ ನಮ್ಮ ಕಡೆ ಇರುತ್ತೆ. ಶಿಕ್ಷಕರಿಗೆ ಪರಿಣಾಮಕಾರಿ ಬೋಧನೆ ಮಾಡಲು ಸಹಾಯಕ. ಬೋಧನೆ ಅನ್ನೋದು ಪರಿಣಾಮಕಾರಿ ಆಗಬೇಕಪ್ಪ ಅಂದರೆ ಮೊದಲು ಶಿಕ್ಷಕನಲ್ಲಿ ಪದ ಸಂಪತ್ತು ಇರಬೇಕು, ಅದರ ಜೊತೆಗೆ ಬೋಧನೋಪಕರಣಗಳು ಕೂಡ ಇರಬೇಕು. ಕಲಿಕೆ ಚಟುವಟಿಕೆ ಮೂಲಕ ನಡೆಯುವುದು, ಈ ರೀತಿ ಬೋಧನೋಪಕರಣಗಳನ್ನು ನಾವು ಬಳಸಿಕೊಂಡು ಪಾಠ ಮಾಡೋದರಿಂದ ವಿದ್ಯಾರ್ಥಿಗಳಲ್ಲಿ ಕಲಿಕೆ ಏನಪ್ಪ ಅಂದರೆ ಬಹಳ ಚಟುವಟಿಕೆಯಿಂದ ನಡೆಯುತ್ತದೆ. ತರಗತಿಯಲ್ಲಿ ಕಲಿಕಾ ವೈವಿಧ್ಯತೆ ಉಂಟಾಗುವುದು, ಕಲಿಕೆಯಲ್ಲಿ ಅನೇಕ ರೀತಿಯಂತಹ ಒಂದು ಹೊಸ ಹೊಸ ವಿಚಾರಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಈ ರೀತಿಯ ಒಂದು ಬೋಧನಾ ಸಂಪನ್ಮೂಲಗಳಿಂದ ನಾವು ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಹೋಗ್ತೀವಿ. ನಂತರ ಭಾಷಾ ಪ್ರಯೋಗಾಲಯ, ಇದು ಭಾಷಾ ಪ್ರಯೋಗಾಲಯ ಇದು ಕೂಡ ಒಂದು ಬೋಧನಾ ಸಂಪನ್ಮೂಲವಾಗಿದೆ. ಇಲ್ಲಿ ಭಾಷಾ ಪ್ರಯೋಗಾಲಯ ಅಂದರೆ ಏನಪ್ಪ ಅಂದರೆ ಮೊದಲ ಬಾರಿಗೆ ಭಾಷಾ ಪ್ರಯೋಗಶಾಲೆಯನ್ನು ಅಮೇರಿಕದ ಸಂಯುಕ್ತ ಸಂಸ್ಥಾನದಲ್ಲಿ ಸ್ಥಾಪನೆ ಮಾಡಲಾಯಿತು. ನೋಡ್ರಿ, ಈ ಭಾಷಾ ಪ್ರಯೋಗಾಲಯ ಮೊದಲಿಗೆ ಎಲ್ಲಿ ಸ್ಥಾಪನೆ ಆಯಿತಪ್ಪ ಅಂದರೆ ಅಮೇರಿಕದಲ್ಲಿ ಈ ಒಂದು ಭಾಷಾ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಇದರ ಅರ್ಥ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಭಾಷಾ ಕೌಶಲ್ಯ ಬೆಳೆಸಲು, ಭಾಷಾ ಕೌಶಲ್ಯ ಅಭ್ಯಾಸ ಮಾಡಿಸಲು, ಭಾಷಾ ದೋಷಗಳನ್ನು ನಿವಾರಣೆ ಮಾಡಲು, ವಿದೇಶಿ ಭಾಷೆಯನ್ನು ಕಲಿಯಲು, ಸರಿಯಾದ ಪದದ ಅರ್ಥ ತಿಳಿಯಲು, ಹಾಗೂ ಒಂದು ಭಾಷೆಯನ್ನು ವೈಜ್ಞಾನಿಕ ವಿಧಾನದ ಮೂಲಕ ಕಲಿಯಲು ವ್ಯವಸ್ಥೆಗೊಳಿಸಿದ ಮತ್ತು ವಿನ್ಯಾಸಗೊಳಿಸಿದ ವೈಜ್ಞಾನಿಕ ಭಾಷಾ ಉಪಕರಣಗಳನ್ನು ಒಳಗೊಂಡಿರುವ ಕೋಣೆಯನ್ನೇ ಭಾಷಾ ಪ್ರಯೋಗಾಲಯ ಎಂದು ಕರೆಯುತ್ತಾರೆ. ಇಲ್ಲಿ ಭಾಷಾ ಪ್ರಯೋಗಾಲಯ ಅಂದರೆ ವಿದ್ಯಾರ್ಥಿಗಳಲ್ಲಿ ಭಾಷಾ ಕೌಶಲ್ಯವನ್ನು ಬೆಳೆಸಲಿಕ್ಕೆ, ಭಾಷಾ ಕೌಶಲ್ಯವನ್ನು ಅಭ್ಯಾಸ ಮಾಡಿಸ್ಲಿಕ್ಕೆ, ಮತ್ತು ಭಾಷೆಯಲ್ಲಿರುವಂತಹ ದೋಷಗಳನ್ನು ನಾವು ನಿವಾರಣೆ ಮಾಡಲಿಕ್ಕೆ, ಮತ್ತು ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ಪ್ರಾದೇಶಿಕ ಭಾಷೆಯನ್ನು ಕಲೀಲಿಕ್ಕೆ, ಮತ್ತು ಸರಿಯಾದ ರೀತಿಯಾದಂತಹ ಪದದ ಅರ್ಥ ತಿಳಿಯಲು ಮತ್ತು ಭಾಷೆಯನ್ನು ವೈಜ್ಞಾನಿಕ ವಿಧಾನದ ಮೂಲಕ ಕಲಿಸಲು,
ಈ ಒಂದು ಭಾಷಾ ಉಪಕರಣ ಒಳಗೊಂಡಿರಬೇಕು. ಒಂದು ಕೋಣೆಯಲ್ಲಿ ಏನಪ್ಪ ಅಂದರೆ, ಒಂದು ನಮ್ಮ ತರಗತಿಯಲ್ಲಿ ಅಂದರೆ ತರಗತಿಯ ಕೊಠಡಿಯಲ್ಲಿ ಏನಪ್ಪ ಅಂದರೆ ಅನೇಕ ರೀತಿಯ ಭಾವಚಿತ್ರಗಳಿರ್ಬೋದು, ಮತ್ತು ಪದಗಳ ಒಂದು ಚಾರ್ಟ್ ಇರ್ಬೋದು. ಈ ರೀತಿಯಾದಂತಹ ಒಂದು ಎಲ್ಲ ಉಪಕರಣಗಳನ್ನು ಬಳಸಿ ನಾವು ತರಗತಿಯನ್ನು ನಾವು ಮಾಡಿದರೆ, ಪಾಠವನ್ನು ಮಾಡಿದರೆ, ಇದರಿಂದ ಏನಾಗುತ್ತಪ್ಪ ಅಂದರೆ ವಿದ್ಯಾರ್ಥಿಗಳಲ್ಲಿ ಕಲಿಕೆ ಅನ್ನೋದು ಬಹಳ ಆಸಕ್ತಿದಾಯಕವಾಗಿರುತ್ತೆ, ಮತ್ತು ಅವರ ಅವಧಾನವೂ ಕೂಡ ನಮ್ಮ ಪಾಠದ ಕಡೆ ಇರುತ್ತದೆ. ಭಾಷಾ ಪ್ರಯೋಗಾಲಯದ ರಚನಾ ವ್ಯವಸ್ಥೆ ಯಾವ ರೀತಿ ಇರಬೇಕು, ಭಾಷಾ ಪ್ರಯೋಗಾಲಯ ಅನ್ನೋದು ಯಾವ ರೀತಿ ಇರಬೇಕು, ಉತ್ತಮ ಆಸನದ ವ್ಯವಸ್ಥೆ ಇರಬೇಕು, ದೊಡ್ಡದಾದಂಥ ಒಂದು ಕೊಠಡಿ ಇರಬೇಕು, ಆ ಕೊಠಡಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂರುವಂಥ ಒಂದು ಅವಕಾಶ, ಸ್ಥಳದ ಒಂದು ಅವಕಾಶ ಇರಬೇಕು, ಉತ್ತಮ ಆಸನದ ವ್ಯವಸ್ಥೆ ಇರಬೇಕು, ಭಾಷಾ ಕಲಿಕೆಗೆ ಸಂಬಂಧಿಸಿದ ಎಲ್ಲ ಉಪಕರಣಗಳು ಇರಬೇಕು, ಹಾಗೂ ಸರಿಯಾದ ರೀತಿಯಲ್ಲಿ ಬಳಕೆಯಾಗುವಂತೆ ಜೋಡಿಸಬೇಕು. ಭಾಷೆಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯಾದಂತಹ ಒಂದು ಚಾರ್ಟ್ಗಳಿರ್ಬೋದು, ಭಾವಚಿತ್ರಗಳಿರ್ಬೋದು, ಮತ್ತು ಇತರ ಎಲ್ಲ ಉಪಕರಣಗಳು ಕೂಡ ಆ ಕೊಠಡಿಯಲ್ಲಿ ಇರಬೇಕಾಗುತ್ತದೆ. ಎಲ್ಲ ಉಪಕರಣಗಳು ಇರಬೇಕು, ಸರಿಯಾದ ರೀತಿಯಲ್ಲಿ ಬಳಕೆಯಾಗುವಂತೆ ಅವುಗಳನ್ನು ಜೋಡಿಸ್ತಾ ಹೋಗಬೇಕು. ಭಾಷಾ ಕೋಣೆಯು ಶಬ್ದ ನಿಯಂತ್ರಿತ ವ್ಯವಸ್ಥೆ ಹೊಂದಿರಬೇಕು. ಅದರಲ್ಲಿ ಯಾವುದೇ ರೀತಿಯಾದಂತಹ ಧ್ವನಿ, ಹೆಚ್ಚಿನ ಒಂದು ಶಬ್ದ, ಬೇರೆಯ ಒಂದು ಹೊರಗಿನ ಶಬ್ದ ಆ ಒಂದು ಕೊಠಡಿಯಲ್ಲಿ ಕೇಳಿಸಬಾರ್ದು. ಪ್ರತಿಧ್ವನಿಗೆ ಅವಕಾಶ ಇರಬಾರದು. ವಿದ್ಯಾರ್ಥಿಗಳ ಒಂದು ಪ್ರತಿಧ್ವನಿಗೂ ಕೂಡ ಅದರಲ್ಲಿ ಅವಕಾಶ ಇರಬಾರ್ದು. ಬಹಳ ನಿಶ್ಶಬ್ದವಾದಂಥ ಒಂದು ಕೊಠಡಿ ಇರಬೇಕಂತ ಹೇಳ್ತಾರೆ. ಅನ್ಯ ಭಾಷೆಯ ವಿಚಾರಗಳನ್ನು ತಿಳಿಯುವ ವ್ಯವಸ್ಥೆ ಮಾಡಿರಬೇಕು. ಕನ್ನಡ ಭಾಷಾ ಕೊಠಡಿ ಇದೆ ಅಂದರೆ ಓನ್ಲಿ ಬರೇ ಕನ್ನಡ ಅಷ್ಟೇ ಇರದೆ ಬೇರೆ ಬೇರೆ ಭಾಷಾ, ತೆಲುಗು, ತಮಿಳು, ಈ ರೀತಿ ಭಾಷೆಗಳಿಗೆ ಸಂಬಂಧಿಸಿದಂತಹ ಕೆಲವು ವಿಚಾರಗಳನ್ನು, ಅಂಶಗಳನ್ನು ಹೊಂದಿರುವಂಥ ಒಂದು ಪಠ್ಯ ಉಪಕರಣಗಳು ಕೂಡ ಅದರಲ್ಲಿ ಇರಬೇಕು. ಇದು ಧ್ವನಿಶಾಸ್ತ್ರ, ವ್ಯಾಕರಣಶಾಸ್ತ್ರ, ವಿಶ್ವಕೋಶ ಮುಂತಾದ ವರದಿಗಳನ್ನು ಒಳಗೊಂಡಿರಬೇಕು. ಇದರಲ್ಲಿ ಏನಿರಬೇಕಪ್ಪ ಅಂದರೆ ಆಡಿಯೋ, ವಿಡಿಯೋ, ಈ ರೀತಿಯಾದಂತಹ ಮಕ್ಕಳಿಗೆ ನೋಡಿ ಕಲಿಬೇಕು ಮತ್ತು ಕೇಳಿಸ್ಕೊಂಡು ಕಲಿಬೇಕು, ಈ ರೀತಿಯಾದಂಥ ವ್ಯವಸ್ಥೆ ಆ ಕೊಠಡಿಯಲ್ಲಿರಬೇಕು. ವ್ಯಾಕರಣಶಾಸ್ತ್ರ, ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಸಂಧಿ ಸಮತಗಳು, ಸಮಾಸಗಳು, ಈ ರೀತಿಯ ಒಂದು ದೊಡ್ಡ ದೊಡ್ಡದಾದಂತಹ ಚಾರ್ಟ್ಗಳನ್ನು ನಾವು ಇರಬೇಕು. ವಿಶ್ವಕೋಶ ಅಂದರೆ ಶಬ್ದಕೋಶ ಇರಬೇಕು, ಪದಗಳ ಅರ್ಥ ಕೂಡ ಇರಬೇಕು. ಈ ರೀತಿ ಮುಂತಾದ ವರದಿಗಳನ್ನು ಭಾಷಾ ಪ್ರಯೋಗಾಲಯ ಒಳಗೊಂಡಿರಬೇಕು. ಇದರ ಉಪಯೋಗ, ಭಾಷಾ ಪ್ರಯೋಗದಿಂದ ಒಂದು ಉಪಯೋಗ ಏನಿದೆ, ಶಬ್ದಗಳನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲು ಸಹಾಯಕವಾಗುವುದು. ಭಾಷಾ ಪ್ರಯೋಗಾಲಯದಲ್ಲಿ ಅಥವಾ ಭಾಷಾ ಕೊಠಡಿಯಲ್ಲಿ ಏನಪ್ಪ ಅಂದರೆ ಶಬ್ದಗಳನ್ನು, ಪದಗಳನ್ನು ನಾವು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲು ಸಹಾಯಕವಾಗುತ್ತದೆ ವಿದ್ಯಾರ್ಥಿಗಳಿಗೆ. ಭಾಷಾ ಕೌಶಲ್ಯಗಳು ವೃದ್ಧಿಯಾಗುವುದು, ವಿದ್ಯಾರ್ಥಿಗಳಲ್ಲಿ ಭಾಷಾ ಕೌಶಲ್ಯ, ಆಲಿಸಿಕೊಂಡಿರುವುದು, ಮಾತನಾಡಿರುವುದು, ಬರೆಯುವುದು, ಓದುವುದು, ಈ ಒಂದು ಕೌಶಲ್ಯಗಳು ಕೂಡ ಅದರಲ್ಲಿ ಅವರಲ್ಲಿ ಹೆಚ್ಚಿಗೆ ಆಗ್ಬೋದು. ಭಾಷಾ ಕೌಶಲ್ಯಗಳನ್ನು ಅಭ್ಯಾಸ ಹಾಗೂ ರೂಢಿ ಮಾಡಲು ಸಹಾಯಕವಾಗುವುದು. ಭಾಷಾ ಕೌಶಲ್ಯಗಳನ್ನು ಅಭ್ಯಾಸ ಮಾಡಲಿಕ್ಕೆ ಮತ್ತು ಅದು ಪ್ರತಿದಿನ ಅದನ್ನು ನಾವು ರೂಢಿ ಮಾಡಲಿಕ್ಕೆ ಸಹಾಯಕವಾಗುತ್ತದೆ. ಭಾಷಾ ದೋಷಗಳನ್ನು ಗುರುತಿಸಲು ಸಹಾಯಕ ಆಗುವುದು. ಭಾಷಾ ಪ್ರಯೋಗಾಲಯದಲ್ಲಿ ಭಾಷಾ ದೋಷಗಳು, ಒಬ್ಬೊಬ್ಬರು ಉಚ್ಚಾರಣೆಯಲ್ಲಿ ತಪ್ಪು ಮಾಡ್ತಾರೆ, ಬರೆಯೋದ್ರಲ್ಲಿ ತಪ್ಪು ಮಾಡ್ತಾರೆ, ಈ ರೀತಿಯ ಒಂದು ಭಾಷಾ ದೋಷಗಳನ್ನು ನಾವು ಗುರುತಿಸಲು ಸಹಾಯವಾಗುತ್ತದೆ. ವ್ಯಾಕರಣದ ಅಂಶಗಳು, ಓದುಗಾರಿಕೆ ಮುಂತಾದ ವಿಷಯಗಳನ್ನು ಸುಲಭವಾಗಿ ತಿಳಿಯಬಹುದು. ವ್ಯಾಕರಣಕ್ಕೆ ಸಂಬಂಧಿಸಿದಂಥ ಕೆಲವು ಕಠಿಣ ಅಂಶಗಳಿರ್ತವೆ, ಆ ಒಂದು ಅಂಶಗಳನ್ನು ನಾವೇನು ಮಾಡ್ತೀವಿ ಅಂದರೆ ಭಾಷಾ ಪ್ರಯೋಗಾಲಯ ಕೊಠಡಿಯಲ್ಲಿ ಒಳಗೊಂಡಿದ್ದರೆ ಅದರಿಂದ ವಿದ್ಯಾರ್ಥಿಗಳಿಗೆ ಬಹಳ ಸುಲಭವಾಗುತ್ತದೆ. ಹಾಗೆ ಓದುಗಾರಿಕೆ ಮುಂತಾದ ವಿಷಯಗಳು ಕೂಡ ಅದರಲ್ಲಿ ಸುಲಭವಾಗಿ ನಾವು ತಿಳಿಯಬಹುದು. ಭಾಷಾ ಶಿಸ್ತು ಹಾಗೂ ಕ್ರಮಬದ್ಧವಾಗಿ ಕಲಿಯಲು ಸಹಾಯಕವಾಗುವುದು. ಭಾಷೆಯನ್ನು ಶಿಸ್ತುಬದ್ಧವಾಗಿ ಮತ್ತು ವ್ಯಾಕರಣಬದ್ಧವಾಗಿ ಕ್ರಮಬದ್ಧವಾಗಿ ಇದನ್ನು ಕಲೀಲಿಕ್ಕೆ ಇದು ಭಾಷಾ ಪ್ರಯೋಗಾಲಯ ಸಹಾಯವಾಗುತ್ತದೆ. ಭಾಷಾ ಪ್ರಯೋಗದಲ್ಲಿ ಶಿಕ್ಷಕರ ಶ್ರಮ ಕಡಿಮೆ ಇರುವುದು. ಒಂದು ಭಾಷಾ ಪ್ರಯೋಗಾಲಯ ಇದೆ ಅಂದರೆ ಅಲ್ಲಿ ಶಿಕ್ಷಕರು ಹೆಚ್ಚಿಗೆ ಹೇಳೋದಕ್ಕಿಂತ ಮಕ್ಕಳೇನು ಮಾಡ್ತಾರೋ ಅಂದರೆ ನೋಡಿ ಅದನ್ನು ಕಲಿತಾರೆ. ಅದರಿಂದ ಶಿಕ್ಷಕರ ಒಂದು ಶ್ರಮ ಕೂಡ ಕಡಿಮೆ ಆಗುತ್ತದೆ. ವಿದ್ಯಾರ್ಥಿಯು ತನ್ನ ಧ್ವನಿಯನ್ನು ತಾನೇ ದಾಖಲೆ ಮಾಡಿ ತನ್ನ ಧ್ವನಿಯನ್ನು ತಾನೇ ಆಲಿಸಿಕೊಳ್ಳಬಹುದು ಹಾಗೂ ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳಬಹುದು, ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಬಹುದು. ವಿದ್ಯಾರ್ಥಿಗಳೇನಪ್ಪ ಅಂದರೆ ಭಾಷಾ ಪ್ರಯೋಗಾಲಯದಲ್ಲಿ ಧ್ವನಿ ಸುರುಳಿಗಳನ್ನು ಅವರು ಮಾಡೋದರಿಂದ, ತಮ್ಮ ಒಂದು ಧ್ವನಿ ಸುರುಳಿಯನ್ನು ತಾವು ಕೇಳೋದರಿಂದ
ಅದರಲ್ಲಿರುವಂತಹ ತಪ್ಪುಗಳನ್ನು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಆ ತಪ್ಪುಗಳು ಆಗದಂತೆ ತಿದ್ಕೊಳ್ಳಬಹುದು. ನಂತರ ನಾನು ಏನು ತಪ್ಪು ಮಾಡಿದೆ, ಯಾವ ರೀತಿ ತಪ್ಪು ಮಾಡಿದ್ದೀನಿ, ಎಲ್ಲಿ ತಪ್ಪು ಮಾಡಿದ್ದೀನಿ ಅನ್ನೋದನ್ನು ಅವರು ತಿಳ್ಕೊಳ್ತಾರೆ. ಅದರಿಂದ ತಮ್ಮಲ್ಲಿ ಸ್ವಯಂ ಮೌಲ್ಯಮಾಪನ ಅನ್ನೋದು ಬೆಳೆಯುತ್ತದೆ. ಕಲಿಕೆ ದೀರ್ಘಕಾಲ ನೆನಪಿನಲ್ಲಿ ಉಳಿಯುವುದು. ಭಾಷಾ ಪ್ರಯೋಗಾಲಯದಲ್ಲಿ ಕಲಿತಂತಹ ಮಕ್ಕಳ ಒಂದು ಕಲಿಕೆಯಲ್ಲಿ ದೀರ್ಘಕಾಲ ನೆನಪು ಉಳಿಯುತ್ತದೆ. ಇಲ್ಲಿ ಶಿಕ್ಷಕನು ಕಲಿಸುವುದಕ್ಕಿಂತ ಹೇಗೆ ಕಲಿಯಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾರೆ. ನಾವು ಕಲಿಸೋದೇನಪ್ಪ ಅಂದರೆ ಯಾವ ರೀತಿ ಕಲಿಬೇಕು, ಯಾವುದನ್ನು ಕಲಿಬೇಕು ಅನ್ನೋದು ವಿದ್ಯಾರ್ಥಿಗಳಲ್ಲಿ ತಿಳ್ಕೊಳ್ತಾರೆ. ಶಿಕ್ಷಕನು ಇಲ್ಲಿ ಕೇವಲ ಮಾರ್ಗದರ್ಶಕನಾಗಿರುವನು. ಶಿಕ್ಷಕ ಏನಪ್ಪ ಅಂದರೆ ಭಾಷಾ ಪ್ರಯೋಗದಲ್ಲಿ ಈ ರೀತಿಯ ಒಂದು ಮಾರ್ಗದರ್ಶಕನಾಗಿ ಇದನ್ನು ಮಾಡ್ರಿ, ಈ ರೀತಿ ಮಾಡ್ರಿ, ಈ ರೀತಿಯಾಗಿ ನೀವು ತಿಳ್ಕೋಬೇಕು, ಓದ್ರಿ ಅಂತ ಹೇಳ್ತೀವಲ್ಲ, ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಒಬ್ಬ ಮಾರ್ಗದರ್ಶಕನಾಗಿ ಭಾಷಾ ಪ್ರಯೋಗಾಲಯದಲ್ಲಿ ಶಿಕ್ಷಕನಿರ್ತಾನೆ. ವಿದ್ಯಾರ್ಥಿಗಳು ಸ್ವತಃ ಕಲಿಯುತ್ತಾನೆ. ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಆ ಭಾಷಾ ಪ್ರಯೋಗಾಲಯದಲ್ಲಿ ಇದ್ದರೆ ಮಾತ್ರ ಸ್ವತಃ ಕಲಿತಾರೆ. ಆ ಚಿತ್ರಗಳನ್ನು ನೋಡೋದ್ರಿಂದ, ಆ ಪದಗಳ ಒಂದು ಚಾರ್ಟ್ಗಳನ್ನು ನೋಡೋದ್ರಿಂದ, ಮತ್ತು ಬೇರೆ ಬೇರೆ ರೀತಿಯಾದಂತಹ ದೂರದರ್ಶನ ಆಡಿಯೋ ಸುರುಳಿಗಳು ಈ ರೀತಿಯಾಗಿ ನೋಡೋದ್ರಿಂದ ಅವರಿಗೇನಪ್ಪ ಅಂದರೆ ಸ್ವತಃ ಕಲಿಕೆ ಉಂಟಾಗುತ್ತದೆ.